ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಕಳ, ನೀನ್ ಕೂತಿದ್ಯಲ್ಲ, ಅದ್ರ ಕೆಳಗಡೆ ಏನಿದೆ ಅಂತ ಗೊತ್ತಾ? ಇದ್ರ ಕೆಳಗಡೆ ಏನಿರುತ್ತೆ? ಯಾ ಟಯರ್ ಇರುತ್ತೆ. ಅದ್ರ ಮೇಲ್ಗಡೆ ಯೋ ಏನಾಯ್ತಯ್ಯಾ? ಬಾಂಬೈತೆ, ಬಾಂಬೈತೆ, ಬಾಂಬಾ. ನಾನೇ ಇಟ್ಟಿದ್ದು. ಅದು ಗೊತ್ತಿಲ್ದೆ ನೀನ್ ಆ ಕಡೆ ಹೋಗಿ ಕುತ್ಕೋಬಿಟ್ಟೆ. ಅಯ್ಯಯ್ಯೋ, ಏನಾದ್ರೂ ಮೇಲೆದ್ದೆ ಅನ್ಕೋ, ಬಾಂಬ್ ಬ್ಲಾಸ್ಟ್ ಆಗಿ ನೀನ್ ಪೀಸ್ ಪೀಸ್ ಆಗೋಯ್ತೀಯ. ಸಾರ್, ಮಿಸ್ಟರ್ ರಿಟೈರ್ಡ್ ಪೊಲೀಸ್ ಆಫೀಸರ್ ಸಾರ್, ಈ ತರ ಎಲ್ಲ ರೀಲ್ ಬಿಡಬೇಡಿ ಸಾರ್. ನಾನು ರೀಲ್ ಬಿಡಲ್ಲಪ್ಪ, ರಿಯಲ್ ಆಗಿ ಬಾಂಬ್ ಇದೆ. ಯಾವುದಕ್ಕೂ ಇರ್ಲಿ ಅಂತ ಎರಡು ಮೂರು ಬಾಂಬ್ ಇಟ್ಟಿದ್ದೆ. ಅದರಲ್ಲಿ ಒಂದು ಬಾಂಬ್ ನೀನ್ ಕೂತ್ಕೊಂಡಿದ್ಯಲ್ಲ ಅದ್ರ ಕೆಳಗಡೆನೆ ಇದೆ. ನೀನ್ ಹೇಳ್ದೆ ಕೇಳ್ದೆ ಅದ್ರ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟ. ನಿನ್ನ ಬರ, ಆ ಬಾಂಬ್ ಮೇಲೆ ನಿನ್ನ ಹೆಸರು ಬರ್ತಿದ್ರೆ ನಾನೇನಪ್ಪ ಮಾಡಕ್ಕಾಗತ್ತೆ? ಸಾರ್, ನನ್ ಜೀವ ಜೊತೆ ಆಟ ಆಡ್ಬೇಡಿ ಸರ್. ನಮ್ಮ ಊರಿಗೆ ನಾನು ಒಬ್ಬನೇ ಮಗ ಸರ್. ಮದ್ವೆ ಮಾತ್ರ ಆಗಿದೆ, ಆದ್ರೆ ಇನ್ನು ಫಸ್ಟ್ ಡೇಟೇ ಆಗಿಲ್ಲ ಸರ್. ನನ್ನ ಲೈಫ್ ಅಲ್ಲಿ ನಾನ್ ನೋಡ್ಬೇಕಾಗಿರೋದು ಇನ್ನು ತುಂಬಾ ಇದೆ ಸರ್. ನೋಡ, ಬಾಂಬ್ ಮೇಲೆ ಸರಿಯಾಗಿ ಕೂತ್ಕೊಂಡಿದ್ರೆ ಏನು ಆಗಲ್ಲ. ಏನಾದ್ರೂ ಆ ಕಡೆ ಈ ಕಡೆ ಅಲ್ಲಾಡಿದ್ರೆ ಸಿಡ್ದು ಸೀರುಂಡೆ ಆಗೋಗ್ತೀಯ. ಅದೇನೋ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದಲ್ಲಪ್ಪ, ಏನದು? ಅದು ಗೋವಿಂದ ಗೋವಿಂದ ನಾರಾಯಣ ಹರಿ, ಗೋವಿಂದ ಗೋವಿಂದ ನಾರಾಯಣ ಹರಿ, ಗೋವಿಂದ ಗೋವಿಂದ ನಾರಾಯಣ, ಗೋವಿಂದ ಗೋವಿಂದ ನಾರಾಯಣ. ಬಾಯಿ ಮುಚ್ಕೊಂಡು ಸುಮ್ನೆ ಕೂತ್ಕೋಬೇಕು. ಯೋ ಮಾಮ, ಜೀವ ಕೊಡ್ತೀನಿ ಅಂತ ಬರೀ ಮಾತು ಹೇಳಿದೆ ಕಣಯ್ಯ, ಅದಕ್ಕೆ ಅಂತ ನಿಜವಾಗ್ಲೂ ಜೀವನೇ ತಗೊಂಡ್ಬಿಡ್ತೀರಾ? ಮಿಸ್ಟರ್ ರಿಟೈರ್ಡ್ ಪೊಲೀಸ್ ಆಫೀಸರ್ ಸರ್, ಸಾರಿ ಸಾರಿ, ಗ್ಯಾಂಗ್ಸ್ಟರ್, ನನ್ನ ಕ್ಷಮಿಸ್ಬಿಡಿ ಸರ್. ಈ ಆಪರೇಷನ್ ಅಜ್ಜಿದ್ ಮುಗಿಯೋವರೆಗೂ ನಾನು ಮಾತಾಡಲ್ಲ ಸರ್, ಉಸಿರೇ ಬಿಡಲ್ಲ ಸರ್. ನನ್ ಮೇಲೆ ಕರುಣೆ ತೋರಿಸಿ ನಿಮ್ ಮಗಂತರ ಅನ್ಕೊಳ್ಳಿ ಸರ್. ಹೇಗಾದ್ರೂ ಮಾಡಿ ಸೇಫ್ ಗಾಡಿಯಿಂದ ಕಳಿಗಿಳಿಸ್ಬಿಡಿ ಸರ್. ಡ್ರೈವರ್ ಸರ್, ಡ್ರೈವರ್ ಸರ್, ಬ್ರೇಕ್ ಹಾಕುವಾಗ ಒಸಿ ನೋಡ್ಕೊಂಡು ಹಾಕಿ ಸರ್. ಏನಾದ್ರೂ ತಪ್ಪು ಮಾತಾಡಿದ್ರೆ ಹೊಟ್ಟೆಗೆ ಹಾಕೋಬಿಡಿ. ಏಯ್, ಕಪ್ಪೆ ತರ ಮಾತಾಡಿದ್ದೆ ಮಾತಾಡ್ತೀರ ಬಡ್ಕಣಲ್ಲ. ನೀನು ಮೊದಲು ನೀನ್ ರಬ್ಬರ್ ಬಾಯಿನ ಓಪನ್ ಮಾಡಿದೆ, ಸೈಲೆಂಟ್ ಆಗ್ಬಾ. ನನಗೇನಾದ್ರೂ ಕೋಪ ಬಂದು ನಿನ್ನ ಆ ಕಡೆ ದಬ್ದೆ ಅನ್ಕೋ, ಡಮಾ. ನೀನು ಬ್ಲಾಸ್ಟ್ ಆಗಿ ಎಗ್ರಿಕೋಬಿಡ್ತೀಯ. ಹೇಳ್ತಾ ಇದ್ದಲ್ಲಪ್ಪ, ಇವನು ಸೀರಿಯಸ್ ಪೊಲೀಸಾ ಅಥವಾ ಕಾಮಿಡಿ ಪೀಸಾ ಅಂತ ಈಗ ಗೊತ್ತಾಯ್ತಾ? ಮತ್ತೆ ತೆಪ್ಪು ಕೂತ್ಕೋ ಈಗ್ಲಾದ್ರು. ಹಾ.
ಪುತ್ವಿ, ಹಿಂಗೆ ಹೋಯ್ತಾ ಇದ್ರೆ ಹೆಂಗೆ? ಏ, ಇವೆಲ್ಲ ಮನಿ ಕಂಬಿಟ್ಟಾವೆ, ಎಲ್ಲೇನಾದ್ರೂ ಹಾಕೊಳಮ್ಮ. ಯಾಕೆ ಎಲ್ಲಾದ್ರೂ ಮರ್ದಾತ್ರ ನಿಲ್ಸಿ ಮರ್ಕೋತಿ ಆಟ ಆಡ್ಬೇಕಾ? ಏ, ನಾನ್ ಆಡ್ತೀನಿ ಕಣಮ್ಮಿ, ನಂಗೈತೆ ತಾಕತ್ತು, ನಿಂಗೈತೆ ನಮ್ಮ ತಾಕತ್ತು. ನಾ ಕೆಜ್ಜೆ ಮಡ್ಗಂಗಿಲ್ಲ, ಉಸಿರು ದಸ್ಕ ಪುಸ್ಕ ಅಂತ ಮ್ಯಾಕೆ ಕೆಳಗೆ ಅಂತ ಬಿಡ್ತಾಳೆ ಅಂತಂದ್ರ ಮರ್ಕೋತಿ ಆಟ ಆಡ್ತಾಳೆ ಮರ್ಕೋತಿ. ಹೋಗೋಗ್ ನಿನ್ನ ಹತ್ರ ಮಾತಾಡ್ತಾ ಇದೀನಲ್ಲ, ಮನುಷ್ಯರಂತೂ ಮಾತಾಡಕ್ಕೆ ಆಗಲ್ಲ. ಅದಕ್ಕೆ ನೀನ್ ಮಾತಾಡ್ತಾ ಇರೋದು, ನಿನ್ ದನ ತಾನೇ. ಪುತ್ರಿ, ಯಾವ್ದನ ಒಳ್ಳೆ ಹೋಟ್ಲ ತವ ನಿಲ್ಸಪ್ಪ, ಸಾನೆ ಹೊಟ್ಟೆ ಸಿತೈತೆ. ಯಾಕೆ ಈಗ 10 ನಿಮಿಷ ಆಗಿದೆ ಹೊರಟು, ಅಷ್ಟ ಬೇಗ ಹೊಟ್ಟೆ? ನಾನೇ ನಿಂತರ ತಿಂತಕ್ಷಣ ಎಬ್ಬಾವ್ ತರ ಹೋಗ್ ಮರಕ್ ಸುತ್ತಾಕೊಳಲ್ಲ, ತಿಂದಿದ್ದ ಅರಗ್ಲಿಂತ ಓಡಿ ಓಡಿ ದುಡ್ಡು ತಿಂತೀನಿ ನಮ್ಮ ದುಡ್ಡ. ಹೌದ್ ಹೌದು, ಗೊತ್ತಲ್ಲ, ಪೊಲೀಸ್ ಕೆಲ್ಸಿದ್ದೇ ಇರೋ ತರ ಕಷ್ಟಪಟ್ಟು ಓಡ್ತೀಯ ಅಷ್ಟೇ. ನಿಮ್ಗೆಲ್ಲ ಹೊಟ್ಟೆ ಉರಿ ಕಣಮಿ, ಅದಕ್ಕೆ ತಿಂತ ಅರ್ಗಕ್ಕಿಲ್ಲ ನಿಮ್ಗೆ. ನಾನು ಏನ್ ಮಾಡಿದ್ರು ನನ್ನ ಮನಸ್ಸಿನಾಗ ಯಾವ ಕಲ್ಮಸನೂ ಇಲ್ಲ, ಅದಕ್ಕೆ ಕೆಂಡ ಅನ್ನನೂ ಅರ್ಗುತ್ತೆ, ಒತ್ತಾಗ್ತಿದಂಗೆ ಹೊಟ್ಟೆನೂ ಹಸಿತದೆ. ನಾನೇ ನಿಮ್ಮಂಗೆ ಕಣ್ಕೊಂಡಿದ್ದೇನಲ್ಲ, ಮೇಯ್ತಾ ಇದ್ದೀನ. ಆಶವಾದ್ರೆ ಊಟ ಉಣ್ತೀನಿ, ಬಾಯಾರಿಕೆ ಆದ್ರೆ ನೀರು ಕುಡಿತೀನಿ ಅಷ್ಟಯ್ಯ. ಗೊತ್ತು ಗೊತ್ತು ಗೊತ್ತು, ನೀನೇನ್ ಕುಡಿತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಏಕೆ ತಗೊಂಡ್ ಬಂದಿಲ್ವಾ? 2 ಬ್ಯಾಗ್ ತಗೊಂಡ್ ಬಂದಿದ್ಯಲ್ಲ, ಅದ್ರಲ್ ಒಂದ್ ಇದು ಇರುತ್ತೆ ಅನ್ಸುತ್ತೆ ನೋಡು. ಯಾಕೆ ನಿಂಗೋಸಿ ಬೇಕಾ ಇಳ್ಸಾಕ್ ಕೊಡನೆ? ಬೇಡ ನೋಡು, ಸುಮ್ನೆ ಬಾಯ್ ಮುಚ್ಕೊಂಡ್ ಕೂತಿದ್ರೆ ಸರಿ,